ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಮಧ್ಯಾಹ್ನ ಧಾರಾಕಾರ ಮಳೆಯಾಗಿದೆ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ಇಂದಿರಾನಗರ ಬಾಣಸವಾಡಿ ದೊಮ್ಲೂರು ಜಾಲಹಳ್ಳಿ ಮತ್ತಿಕೆರೆ ಯಶವಂತಪುರ ಸೇರಿ ರಾಜಧಾನಿಯ ಬಹುತೇಕ ಏರಿಯಾಗಳಲ್ಲಿ ಇವತ್ತು ಮಧ್ಯಾಹ್ನ ಗುಡುಗು ಸಹಿತ ಮಳೆಯಾಗಿದೆ ಅಲ್ಲಲ್ಲಿ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗಿದೆ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು ಹವಾಮಾನ ಇಲಾಖೆಯ ಎಚ್ಚರಿಕೆಯಂತೆ ಭಾರಿ ಮಳೆಯಾಗಿದೆ ಗುಡುಗು ಸಹಿತ ಮಳೆಯಾಗಿರೋದು ವಿದ್ಯುತ್ ವ್ಯತ್ಯಯ ಆಗಿದೆ ಟ್ರಾಫಿಕ್ ಜಾಮ್ ಆಗಿದೆ ದುರ್ಬಲ ಮರದ ಕೊಂಬೆಗಳು ನೆಲಕ್ಕುರುಳುವಂತ ಸಾಧ್ಯತೆಗಳು ಕೂಡ ಇದೆ ಆತಂಕ ಇದೆ ಅಂತ ಜಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಇನ್ನೊಂದಿಷ್ಟು ದಿನ ಮಳೆ ಮುಂದುವರಿಯುತ್ತೆ ಅನ್ನೋ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ ನೋಡ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಸುರಿದಂತ ಮಳೆಯ ದೃಶ್ಯಗಳನ್ನು ಧಾರಾಕಾರ ಮಳೆಯಾಗಿದೆ ಗುಡುಗು ಸಹಿತ ಮಳೆಯಾದಂತ ಪರಿಣಾಮ ನಗರದಲ್ಲಿ ಒಂದಿಷ್ಟು ಅವ್ಯವಸ್ಥೆಯೂ ಕೂಡ ಸೃಷ್ಟಿಯಾಗಿದೆ ಪ್ರಮುಖವಾಗಿ ಟ್ರಾಫಿಕ್ ಸಮಸ್ಯೆ ಸೃಷ್ಟಿಯಾಯಿತು ವಾಹನ ಸವಾರರು ಪರದಾಡಬೇಕಾಯಿತು ಕೆಲವೆಡೆ ಮರಗಳು ಉರುಳಿ ಬಿದ್ದಿರುವಂತ ಘಟನೆಗಳು ಕೂಡ ವರದಿಯಾಗಿದ್ದಾವೆ ಜೊತೆಗೆ ವಿದ್ಯುತ್ ವ್ಯತ್ಯಯವಾಗಿದೆ ನೀರು ನಿಂತಂತ ಪರಿಣಾಮ ಬೈಕ್ ಸವಾರರು ದ್ವಿಚಕ್ರ ವಾಹನ ಸವಾರರು ಓಡಾಡೋದಕ್ಕೆ ಒದ್ದಾಡುವಂತ ಸ್ಥಿತಿಯೂ ಕೂಡ ನಿರ್ಮಾಣ ಆಯಿತು ಪ್ರತಿ ಬಾರಿ ರಾಜಧಾನಿ ಬೆಂಗಳೂರಲ್ಲಿ ಪ್ರೀ ಮಾನ್ಸೂನ್ ನಲ್ಲಿ ಸಮಸ್ಯೆಗಳಾಗೋದು ಮುಂಗಾರು ಪೂರ್ವ ಮಳೆ ಏನಾಗುತ್ತೆ ರಾಜಧಾನಿಯಲ್ಲಿ ಆ ಸಂದರ್ಭದಲ್ಲಿ ಸಮಸ್ಯೆಗಳ ಸರಮಾಲೆಯ ಸೃಷ್ಟಿಯಾಗುತ್ತೆ ಈ ಬಾರಿಯೂ ಕೂಡ ಅದರ ಮುನ್ಸೂಚನೆ ಕಾಣ್ತಾ ಇದೆ ಎಚ್ಚರಿಕೆ ವಹಿಸಿ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ ಇನ್ನೊಂದಿಷ್ಟು ದಿನ ಮಳೆ ಮುಂದುವರಿಯುತ್ತೆ ಅಂತ ಮಾನ್ಸೂನ್ ಇನ್ನೂ ಕೂಡ ಕಾಲಿಟ್ಟಿಲ್ಲ ಅದಕ್ಕೂ ಮುಂಚಿತವಾಗಿ ಪ್ರೀ ಮಾನ್ಸೂನ್ ಏನು ಮಳೆಯಾಗ್ತಾ ಇದೆ ಇದರ ಪರಿಣಾಮ ಅವ್ಯವಸ್ಥೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ ನೋಡ್ತಾ ಇದ್ದೀರಿ ರಾಜಧಾನಿ ಬೆಂಗಳೂರಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋ ದೃಶ್ಯಗಳನ್ನು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ ಪ್ರಗತಿ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಇವತ್ತು ಮತ್ತು ಎಷ್ಟು ದಿನ ಮುಂದುವರಿಯುತ್ತೆ ಅನ್ನುವಂತ ಮುನ್ಸೂಚನೆ ಇದೆ ರಕ್ಷಕ್ ಕಳೆದ ಒಂದು ದಿನ ಬ್ರೇಕ್ ಕೊಟ್ಟಿರುವಂತಹ ಮಳೆ ಈಗ ಬೆಂಗಳೂರಲ್ಲಿ ಮತ್ತೆ ಆರಂಭ ಆಗಿರುವಂತದ್ದು ನಿಂತು ಮತ್ತೆ ಗುಡುಗು ಬಿರುಗಾಳಿ ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಈಗ ಆಲ್ರೆಡಿ ಸಿಲಿಕಾನ್ ಸಿಟಿಯಲ್ಲಿ ಗಾಳಿಯ ವೇಗ ಕೂಡ ಜಾಸ್ತಿ ಇರುವಂತದ್ದು ಇನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಗಾಳಿಯ ವೇಗ 30 ರಿಂದ 40 ಕಿಲೋಮೀಟರ್ ಇರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಮುಂದಿನ 3 ಗಂಟೆಯಲ್ಲಿ ಕೊಡಗು ಮೈಸೂರು ಉತ್ತರ ಕನ್ನಡ ಉಡುಪಿ ರಾಯಚೂರು ಗುಲ್ಬರ್ಗ ಶಿವಮೊಗ್ಗ ಚಿತ್ರದುರ್ಗ ಹಾಸನ ಚಾಮರಾಜನಗರ ರಾಮನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಈಗ ಆಲ್ರೆಡಿ ವಿದ್ಯುತ್ ವ್ಯತ್ಯಯ ಆಗ್ತಾ ಇದೆ ಹಲವು ಕಡೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಇನ್ನು ಕೆಆರ್ ಸರ್ಕಲ್ ಆ ಭಾಗದಲ್ಲೆಲ್ಲ ಮತ್ತೆ ಇವಾಗ ಒಂದು ರೀತಿಯಾಗಿ ಮಿನಿ ಕೆರೆ ಆಗೋಗ್ಬಿಟ್ಟಿದೆ ಇನ್ನು ಕೋಲಾರನಗರ ಬಸವೇಶ್ವರ ನಗರ ಈ ಭಾಗದಲ್ಲಿ ಹೋದ್ರೆ ಮರಗಳು ಆಲ್ರೆಡಿ ಉರುಳಿ ಬಿದ್ದಿವೆ ಆ ಭಾಗದಲ್ಲಿ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಬರುವಂತ ಒಂದೇ ಒಂದು ಮಳೆಗೆ ರಸ್ತೆಗಳೆಲ್ಲ ಕೆರೆಗಳಾಗೋಗ್ಬಿಡ್ತವೆ ಅದ್ರ ಜೊತೆಗೆ ಮರಗಳೆಲ್ಲ ದರಗುರುಳಿ ಬೀಳ್ತಾವೆ ಇದಕ್ಕೆಲ್ಲ ಮೇನ್ ರೀಸನ್ ಒಂದು ಬಿಬಿಎಂಪಿ ಇಂದ ಇನ್ನೂ ಕೂಡ ಹಳೆಯ ಮರಗಳ ಏನೋ ಸೆನ್ಸಸ್ ನ ಆರಂಭ ಮಾಡಿಲ್ಲ ಮತ್ತೆ ಏನೋ ಮಳೆಗಾಲದ ಸಂದರ್ಭದಲ್ಲಿ ಬೀಳ್ತಾ ಇರುವಂತಹ ಮರಗಳು ಯಾವುದು ಅನ್ನುವಂತದನ್ನ ಗುರುತು ಮಾಡಬೇಕಿತ್ತು ಆ ಕೆಲಸವನ್ನ ಮಾಡಲೇ ಇಲ್ಲ ಯಾವುದೇ ರೀತಿಯಾದಂತಹ ಮುಂಜಾಗ್ರತೆ ಪಾಲಿಕೆ ಕೈಗೊಳ್ಳದೆ ಇರುವಂತಹ ಪರಿಣಾಮ ಈಗ ಬಹುತೇಕ ಮರಗಳು ರಸ್ತೆ ಗುರುಡಿ ಬೀಳ್ತಾ ಇವೆ ಹಲವು ಕಡೆಗಳಲ್ಲಿ ಈಗ ಆಲ್ರೆಡಿ ಟ್ರಾಫಿಕ್ ಜಾಮ್ ಆಗಿದೆ ಕಮಲಾನಗರದಲ್ಲೂ ಕೂಡ ಮರಗಳು ಆಲ್ರೆಡಿ ಉರುಳಿಬಿದ್ದಿರುವಂತಹ ಸಾಕಷ್ಟು ಉದಾಹರಣೆಗಳು ಈಗ ಸಿಗ್ತಾ ಇರುವಂತದ್ದು ಇನ್ನು ಇನ್ನೂ ಬರುವ ಈಗ ಸದ್ಯ ಏನೋ ಕೆಲವು ಭಾಗದಲ್ಲಿ ಅಂದ್ರೆ ಕೆಆರ್ ಸರ್ಕಲ್ ಆಗ್ಲಿ ಅಥವಾ ಟೌನ್ ಹಾಲ್ ಆಗ್ಲಿ ಈ ಭಾಗದಲ್ಲ ಮಳೆ ನಿಂತಿದೆ ಬಟ್ ರಾಜಾಜಿನಗರ ಆ ಭಾಗದಲ್ಲೆಲ್ಲ ಇನ್ನೂ ಕೂಡ ಮಳೆ ಬರ್ತಾ ಇದೆ ಸೊ ಇನ್ನ ಮಳೆ ಬಂದ್ರೆ ಇನ್ನ ಒಂದಷ್ಟು ಅರ್ಧ ಗಂಟೆಗಳ ಕಾಲ ಮಳೆ ಬಂದ್ರೆ ಇನ್ನಷ್ಟು ಮರಗಳು ಉರುಳಿತು ಅನ್ನೋ ಆತಂಕದಲ್ಲಿ ಜನರಿದ್ದಾರೆ ಅದ್ರ ಜೊತೆಗೆ ರಸ್ತೆ ಮೇಲೆ ವಾಹನ ಸಂಚಾರ ಮಾಡೋದಕ್ಕೆ ಜನ ಈಗ ಭಯ ಪಡ್ತಾ ಇರುವಂತದ್ದು ಯಾಕಂದ್ರೆ ಆಲ್ರೆಡಿ ಮೊನ್ನೆ ಎಲ್ಲ ಬಂದಂತಹ ಮಳೆಗೆ ಬಿಎಂಟಿಸಿ ಬಸ್ಗಳ ಮೇಲೆಲ್ಲ ಮರಗಳು ಬಿದ್ದಿತ್ತು ಎಲ್ಲಿ ನಮ್ಮ ವೆಹಿಕಲ್ ಮೇಲೆ ಬೀಳುತ್ತೋ ಅಥವಾ ಎಲ್ಲಿ ನಾವು ಸಂಚಾರ ಮಾಡ್ತಾ ಇರುವಂತಹ ಟೈಮಲ್ಲಿ ಸಿಗ್ನಲ್ ಗಳಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ಮರಗಳ ಕೊಂಬೆಗಳೆಲ್ಲ ಬಿದ್ದೋಗ್ತವೆ ಅನ್ನುವಂತಹ ಆತಂಕದಲ್ಲಿ ಸದ್ಯ ಈಗ ಸಿಲಿಕಾನ್ ಸಿಟಿ ಜನರು ಇರುವಂತದ್ದು ರಕ್ಷಣೆ ಧನ್ಯವಾದ ಪ್ರಗತಿ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ